subscribe to Kiran Kambli Knowledge World YouTube channel and press on the bell icon. Never miss an update from this channel. Hey guys, welcome to Kiran Kambli Knowledge World YouTube channel and educational related YouTube channel. ಎಲ್ಲ ಕರ್ನಾಟಕದ ಸ್ಪರ್ಧಾಮಿತರಿಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಕೇಂದ್ರ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ CBSCಯಲ್ಲಿ ಖಾಲಿ ಇರುವ ವಿವಿಧ 357 ಹುದ್ದೆಗಳಿಗೆ PUC ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/12/2019 ಆಗಿರುತ್ತದೆ. ಗೆಳೆಯರೇ, ಕೇಂದ್ರ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಖಾಲಿ ಇರುವಂಥ ಸಹಾಯಕ ಕಾರ್ಯದರ್ಶಿ, ಅನಾಲಿಸ್ಟ್, ಕಿರಿಯ ಭಾಷಾಂತರಕಾರರು ಸೇರಿದಂತೆ ವಿವಿಧ 357 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಇಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು 18-35 ವರ್ಷ ಒಳಗಿರಬೇಕಿದ್ದು ಆಯಾ ಮೀಸಲಾತಿ ನಿಯಮಕ್ಕೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ. ಗೆಳೆಯರೆ, ಒಂದು ನೋಟ್ ಮಾಡ್ಕೊಳ್ಳಿ. ಗೆಳೆಯರೆ, 357 ಗೆಳೆಯರೆ, 357 ಪೋಸ್ಟ್ ಇದ್ದಂಥ ಯಾರೂ ಜಾಸ್ತಿ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲ್ಲ. ಓಕೆ, ಕರ್ನಾಟಕ ವತಿಯಿಂದ ಪೋಸ್ಟ್ ಫಾರ್ ಎಕ್ಸಾಂಪಲ್ ಅಪ್ಲೈ ಮಾಡೋಂಗೆ ಮಾಡಿ ಗೆಳೆಯರೆ, ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ 357 ಅಂದರೆ ಕಡಿಮೆ ಪೋಸ್ಟ್ಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದರೆ 357 ಇದಕ್ಕೆ ಯಾರು ಹಾಕ್ತಾರೆ ಬಿಡಪ್ಪ ಅಂತ ಜಾಸ್ತಿ ಜನ ಬಿಟ್ಟಿರ್ತಾರೆ. ಸೊ ಅಪ್ಲೈ ಮಾಡೋಂಗೆ ಮಾಡಿ ಗೆಳೆಯರೆ. ಇದ್ರ ಲಿಂಕ್ ಏನಿದೆಲ್ಲ ಗೆಳೆಯರೆ, ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ತಾವು ಚೆಕ್ ಮಾಡ್ಕೊಳ್ಬೋದು. ಆದಾದಮೇಲೆ ಗೆಳೆಯರೆ, ಹುದ್ದೆಗಳ ವಿವರಗಳನ್ನು ನೋಡೋಣ ಬನ್ನಿ. ಸಹಾಯಕ ಕಾರ್ಯದರ್ಶಿ 21 ಹುದ್ದೆಗಳಿವೆ. ಆದಾದಮೇಲೆ ಅನಾಲಿಸ್ಟು 14 ಹುದ್ದೆಗಳು. ಕಿರಿಯ ಭಾಷಾಂತರಕಾರರ ಗೆಳೆಯರೆ 8 ಹುದ್ದೆಗಳು. ಕಿರಿಯ ಸಹಾಯಕ 60 ಹುದ್ದೆಗಳು. ಸ್ಟೆನೋಗ್ರಾಫರ್ ಗೆಳೆಯರೆ 25 ಹುದ್ದೆಗಳು. ಅಕೌಂಟೆಂಟು 6 ಹುದ್ದೆಗಳು. ಕಿರಿಯ ಸಹಾಯಕ ನೋಡಿ ಗೆಳೆಯರೆ, ಜೂನಿಯರ್ ಅಸಿಸ್ಟೆಂಟ್ ಕೂಡ ಅನ್ಬೋದು. ಕಿರಿಯ ಸಹಾಯಕ 204 ಹುದ್ದೆಗಳು. ಜೂನಿಯರ್ ಅಕೌಂಟೆಂಟ್ 19 ಹುದ್ದೆಗಳು ಗೆಳೆಯರೆ. ವಿದ್ಯಾರ್ಥಿ ಮತ್ತು ವಯೋಮಿತಿ ಬಂದ್ಬಿಟ್ಟು ಇಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹುದ್ದೆಗಳಿಗೆ ಅನುಗುಣವಾಗಿ PUC ಪದವಿ ಸ್ನಾತಕೋತ್ತರ ಪದವಿಯ ಜೊತೆಗೆ ಆಯಾ ಹುದ್ದೆಗಳಲ್ಲಿ ಅನುಭವವನ್ನು ನಿಗದಿಪಡಿಸಲಾಗಿದೆ. ಈ ಹುದ್ದೆಗಳಿಗೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷದೊಳಗೆ ಇರಬೇಕು ಗೆಳೆಯರೆ. ಇದರ ಜೊತೆಗೆ ಆಯಾ ವರ್ಗಗಳ ಜಾತಿಗೆ ಅನುಗುಣವಾಗಿ ಮೀಸಲಾತಿಯಂತೆ ವಯೋಮಿತಿ ಸಡಿಲಗೊಳಿಸಲಾಗಿದೆ ಗೆಳೆಯರೆ. ವೇತನ ಶ್ರೇಣಿ ಮತ್ತು ನೇಮಕಾತಿ ವಿಧಾನ. CBSC ಕರೆದಿರುವ ಹುದ್ದೆಗಳಿಗೆ ಕೇಂದ್ರ ಸರ್ಕಾರದ ಪೇ ಬ್ಯಾಂಡ್, ಓಕೆ, 7th ಪೇ ನಿಮ್ಗೆ ಸಿಗುತ್ತೆ, ಅನ್ವಯದಂತೆ ವೇತನ ನೀಡಲಾಗುತ್ತದೆ ಗೆಳೆಯರೆ. ಹೀಗಾಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗುತ್ತಿದ್ದು ಇದರಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸಂದರ್ಶನದ ಮೂಲಕ ದಾಖಲೆಗಳ ಪರೀಕ್ಷೆಯ ನಂತರ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಈ ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದ್ದು 15/11/2019 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಗೆಳೆಯರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 16/12/2019 ಆಗಿರ್ತದೆ ಗೆಳೆಯರೆ. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಗೆಳೆಯರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೇನೆ, ಲಿಂಕನ್ನು ಓಪನ್ ಮಾಡಿ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಗೆಳೆಯರೆ. ಇದನ್ನು ಒರಿಜಿನಲ್ ನೋಟಿಫಿಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೇನೆ, ಒಂದೇ ಲಿಂಕ್ನಲ್ಲಿ ಎಲ್ಲ ಇದೆ, ತಾವು ಚೆಕ್ ಮಾಡ್ಕೊಳ್ಬೋದು ಗೆಳೆಯರೆ. ಇಷ್ಟೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಾ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ 4 ಜನಕ್ಕೆ ಶೇರ್ ಮಾಡಿ. ಇಷ್ಟೇ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಜುಕೇಷನಲ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.